ಯಾವ ಪಕ್ಷದಲ್ಲಾರ ಇರಲಿ ಒಟ್ಟು ಯಾರು ಅಭಿವೃದ್ಧಿ ಮಾಡಿರ್ತಾರ ನಮ್ಮ ವಾರ್ಡ್ ಅನ್ನು ಅವರಿಗೋಸ್ಕರ ನಾವು ವೋಟ್ ಹಾಕ್ತೀವಿ ಆಶಾ ಭವನದಿಂದ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತೀವಿ ಮುನಿರತ್ನ ಅವರಿಗೆ ಹೇಳ್ತಾರೆ ಈಸಿ ಮುನಿರತ್ನರಿಗೆ ಇದೆಲ್ಲ ಮುನಿರತ್ನ ಅವರ ಬಂದ ಮೇಲೆ ಆಗಿದ್ದು ಅಂತ ನನ್ನ ಅಭಿಪ್ರಾಯ ಇವಾಗ ಯಾವ ಎಲೆಕ್ಷನ್ ಬಂದ್ರನು ನಾವು ಮುನಿರತ್ನಮ್ಮನಂತ ಗೆಲ್ಸೋದಂತೂ ಗ್ಯಾರಂಟಿ ನಮಗೆ ಮುನಿರತ್ನಮ್ಮ ಅವರ ಬಗ್ಗೆ ಇರುವಂತ ಅಭಿಮಾನ ಬಂದ್ಬಿಟ್ಟು ಅಪರವಾದ ಪ್ರೀತಿ ಪ್ರೇಮ ಕಣ್ಣದಲ್ಲಿದ್ದಾರೆ ಗೊತ್ತಿದೆಯಾ ಸರ್ ಹಾ ಗೊತ್ತಿದೆ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಸರ್ ಅಭ್ಯರ್ಥಿಗಳು ಮುನಿರತ್ನ ಆಮೇಲಿಂದ ಇವರು ಯಾರು ಅಕುಸುಮ ಅಂತ ಆ ಹೊಸ ಲೇಡಿ ಆಯಮ್ಮ ಅದಾದ ನಂತರ ನಮ್ಮ ಜೆಡಿಎಸ್ ಇಂದ ಅವರು ಏನು ಅವರ ಹೆಸರು ಮರ್ತೋಗಿದ್ದೀನಿ ಈ ಬಾರಿ ಯಾರು ಗೆಲ್ಲಬಹುದು ಸರ್ ಯಾರು ಗೆಲ್ಲಬಹುದು ಮುನಿರತ್ನ ಅವರು ಹೇಳ್ತಾರೆ ಈಸಿ ಯಾಕೆ ಅಂತ ಹೇಳಿದ್ರೆ ನೋಡಿ ಅವರು ನಾವು ಯಾದ್ರ ಬಗ್ಗೆನು ಮಾತಾಡೋದು ಬೇಡ ಓನ್ಲಿ ಡೆವಲಪ್ಮೆಂಟ್ಸ್ 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 ಇದರಲ್ಲಿ ಎರಡು ಮಾತಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಅವರು ಬಂದ್ರೆ ಮತ್ತೆ ಡೆವಲಪ್ಮೆಂಟ್ಸ್ ಗೆನೆ ಆದ್ಯತೆ ಕೊಡ್ತಾರೆ ಇನ್ನೊಂದು ಎರಡು ಅವರು ಮಾಡಿದ ಅಭಿವೃದ್ಧಿ ಬಗ್ಗೆ ಒಂದು ಹೇಳಿ ಅವರು ಬೇಕಾದಷ್ಟು ಮಾಡಿದ್ದಾರೆ ಒಂದು ಎರಡು ನೋಡಿ ಆ ಲಗ್ಗೆರೆ ಕಾಡಿದ್ದಂಗಿತ್ತು ಅದನ್ನು ನಾಡು ಮಾಡಿದ್ದಾರೆ ಇಷ್ಟೇ ಸಾಕಲ್ವ ಇದಕ್ಕಿಂತ ಇನ್ನೇನು ಬೇಕು ನೀವು ನೋಡಿರ್ತೀರಿ ನೀವೇ ನೋಡಿರ್ತೀರಿ ಲಗ್ಗೆರೆ ಹೆಂಗಿತ್ತು ಅಂತ ಇವತ್ತು ಅವ್ರು ಹೋಗಿ ನೋಡಿ ತುಂಬ ಈ ಫೈನ್ ಸಿಟಿ ಮಾಡಿದ್ದಾರೆ ಸಿಟಿ ಮಾಡಿದ್ದಾರೆ ಚೆನ್ನಾಗಿ ಒಂಥರ ಗಾಡಿ ಓಡಿಸೋಕೆ ಖುಷಿಯಾಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕಿಂತ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಒಬ್ಬ ಎಮ್ ಎಲ್ ಎ ಆಗಿರೋರು ಇಷ್ಟೇ ತಾನೇ ಮಾಡ್ಲಿಕ್ಕೆ ಆಗೋದು ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಈ ಸತಿ ಅವ್ರು ಈಸಿಯಾಗಿ ಕೇಳ್ತಾರೆ ಥ್ಯಾಂಕ್ ಯು ಸರ್ ನಾವು ಇಲ್ಲೇ ಇರೋದು ಮತ್ತಿಕೆರೆಯಲ್ಲಿ ನಾವು ನೋಡಿದಷ್ಟು ಕೆಲಸಗಳು ಆಗ್ತಾಯಿದೆ ಇದೇ ಮೂರು ವರ್ಷ ಹಿಂದೆಗಡೆ ಎಲ್ಲ ಮನೆಗಳು ಮಳೆ ಬಂದರೆ ಮುಣುಗೋಗ್ತಾಯಿತ್ತು ಈ ಲೊಕೇಶನಲ್ಲಿ ಇವಾಗ ಯಾವ ಮನೆಗೂ ನೀರು ಬರ್ದಿರೋಂಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ ಅವ್ರು ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅಲ್ವಾ ಇವಾಗ ನಮಗೇನು ತೊಂದರೆ ಇಲ್ಲ ಇವಾಗ ಯಾವ ಎಲೆಕ್ಷನ್ ಬಂದ್ರೂ ನಾವು ಮುನಿರತ್ನಮ್ಮನಂತ ಗೆಲ್ಸೋದಂತೂ ಗ್ಯಾರಂಟಿ ಬಡವರಿಗೆ ಒಳ್ಳೆ ಸಹಾಯ ಮಾಡಿದ್ದಾರೆ ಆಯಿತಾ ಅವರು ಪಕ್ಷ ಇಂಪಾರ್ಟೆಂಟ್ ಅಲ್ಲ ನಮಗೆ ಅವ್ರು ಇಂಪಾರ್ಟೆಂಟು ಅವ್ರು ಯಾವ ಪಕ್ಷದಲ್ಲೇ ಇರಲಿ ನಾವು ಮುನಿರತ್ನಮ್ಮಗೆ ಹಾಕ್ತೀವಿ ಯಾಕಂದರೆ ಸರ್ವಿಸ್ ಈಸ್ ಮೇನ್ ಮೋಟೋ ಸರ್ ಈ ಸರಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕುದ್ದೇಪಾಳ್ಯ ವಾರ್ಡ್ನಲ್ಲಿ ಚುನಾವಣೆ ನಡೀತಿದೆ ಸೊ ನಿಮ್ಮ ಮತ ಯಾರಿಗೆ ಹಾಕಬೇಕು ಅಂತ ಅನ್ಕೊಂಡಿದ್ರು ನಾವು ಮುನಿರತ್ನ ಅವರಿಗೆ ಓಟ್ ನನ್ನ ಮತ ಹಾಕಬೇಕು ಅಂತ ಅನ್ಕೊಂಡ್ರಿ ಯಾಕೆ ಸರ್ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಏನಂತಂದರೆ ನಾನು ಸಣ್ಣ ವಯಸ್ಸಿನಿಂದ ಇದೇ ಏರಿಯಾದಲ್ಲಿದ್ದೇನೆ ಹೊಸದಲ್ಲಿ ಮುಂದೆ ರಸ್ತೆಗಳಿರಲಿಲ್ಲ ಇಲ್ಲಿ ಪಾರ್ಕ್ಗಳಿರಲಿಲ್ಲ ಮುನಿರತ್ನ ಅವ್ರು ಬಂದ ಮೇಲೆ ನಾನು ಓಟ್ ಹಾಕಕ್ಕೆ ಸ್ಟಾರ್ಟ್ ಆಗಿ 12 ವರ್ಷ ಆಯಿತು ಮೊದಲನೇ ಬಾರಿ ಬೇರೆ ಪಕ್ಷದವರಿದ್ರು ಮುನಿರತ್ನ ಅವ್ರು ಬಂದ ಮೇಲೆ ಎಲ್ಲ ರಸ್ತೆಗಳ ಅಭಿವೃದ್ಧಿ ಆಗಿದೆ ಹಳ್ಳಿ ಅಂತಿತ್ತು ನಮ್ಮ ಏರಿಯಾ ಯಾರಲ್ಲಿ ನಮ್ಮ ಏರಿಯಾಗೆ ಬರಬೇಕು ಅಂತ ಹಳ್ಳಿ ಥರ ಆಯಿತು ಕೊಟ್ಟಿಗೆಪಾಳ್ಯ ಈಗ ಸಿಟಿಗಿಂತ ಹೆಚ್ಚು ಸದಾಶಿವನಗರದಿಂದ ಹೆಚ್ಚಾಗಿದೆ ರಸ್ತೆಗಳ ಅಭಿವೃದ್ಧಿ ಆಗಿದೆ ಪಾರ್ಕ್ಗಳು ಅತಿ ಮುಖ್ಯವಾಗಿ ಎಲ್ಲ ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ಸುಮಾರು ಪಾರ್ಕ್ಗಳ ಅಭಿವೃದ್ಧಿ ಆಗಿದೆ ಹಳ್ಳಿಗಳು ಮತ್ತು ಎಲ್ಲ ರಸ್ತೆಗಳ ಲೈಟ್ ಇದೆ ಚರಂಡಿ ವ್ಯವಸ್ಥೆ ಆಗಿದೆ ಇದೆಲ್ಲ ಮುನಿರತ್ನ ಅವರು ಬಂದ ಮೇಲೆ ಆಗಿದ್ದು ಅಂತ ನನ್ನ ಅಭಿಪ್ರಾಯ ಇದೆ ಹೌದು ಸರ್ ಖಂಡಿತ ಓಕೆ ಬಟ್ ಈ ಜೆ ಡಿ ಎಸ್ ಕಾಂಗ್ರೆಸ್ ಅವರೂ ಹೆಂಗೆ ಸರ್ ಅಂದರೆ ನೀವು ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದಲ್ಲ ಸರ್ ಏನಂತಂದರೆ ಈ ಒಂದು ಏನು ನಮ್ಮ ದೇಶಕ್ಕೆ ಕೊರೋನಾ ಅಂತ ಮಹಾಮಾರಿ ಬಂತು ಆ ಒಂದು ಸಂದರ್ಭದಲ್ಲಿ ಯಾವ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಅವರಾಗಲಿ ಯಾರೇ ಆಗಲಿ ಬಂದು ನಮ್ಮನ್ನು ಯಾರು ನೋಡಲಿಲ್ಲ ಮುನಿರತ್ನ ಅವರು ಪ್ರತಿಯೊಂದು ಮನೆಗೆ ಬಡವ ಬಲ್ಲಿದ ಅಂತ ಏನು ನೋಡ್ದಂಗೆ ಪ್ರತಿಯೊಂದು ಮನೆಗೆ ರೇಷನ್ ಕೊಟ್ಟಿದ್ದಾರೆ ಈವನ್ ಎಲ್ಲರ ಮನೆಗೂ ಕೊಟ್ಟಿದ್ದಾರೆ ರೇಷನ್ ಕೊಟ್ಟಿದ್ದಾರೆ ಮತ್ತು ಪ್ರತಿದಿನ ಮೂರು ಟೈಮ್ ಊಟ ಕಳಿಸಿದ್ದಾರೆ ಯಾವ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಬಂದು ನೋಡಲಿಲ್ಲ ಈಗ ಪ್ರಸ್ತುತವಾಗಿ ನಮ್ಮನ್ನ ಯಾರು ಕೈ ಹಿಡಿತಾರೆ ಅಂತ ನಾಯಕರು ಬೇಕು ಅದಕ್ಕಾಗಿ ನಮ್ಮ ಮುನಿರತ್ನ ಅವ್ರಿಗೆ ಬೆಂಬಲ ನೀಡ್ತೀನಿ ಸೊ ಹಂಗಾದ್ರೆ ನೀವು ಸರ್ ಪಕ್ಷ ನೋಡಿ ಓಟ್ ಹಾಕ್ತಿಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ ವ್ಯಕ್ತಿ ಹೌದು ಖಂಡಿತವಾಗ್ಲೂ ಅಷ್ಟೇ ಮುನಿರತ್ನ ಅಂತ ವ್ಯಕ್ತಿ ನೋಡಿ ಓಟ್ ಹಾಕ್ತಾಯಿದ್ವಿ ಮತ್ತು ಇನ್ನೊಂದು ಈಗ ಪಕ್ಷನಷ್ಟು ಬಿ ಜೆ ಪಿ ಪಕ್ಷ ಕರ್ನಾಟಕ ಸರ್ಕಾರ ಬಿ ಜೆ ಪಿ ಇದೆ ಮತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಇದೆ ಮತ್ತು ಅಭಿವೃದ್ಧಿ ನಮಗೆ ಮುಖ್ಯವಾಗಿ ಅಭಿವೃದ್ಧಿ ಬೇಕಾಗಿರೋದು ಮುನಿರತ್ನ ಅವರು ಅಭಿವೃದ್ಧಿ ಅಧಿಕಾರ ಅಂತ ನಾವು ನೋಡ್ಕೊಂಡಿರೋದು ಯಾರಿಂದ ಕೇಳಿ ತಿಳ್ಕೊಂಡಿರೋದಲ್ಲ ಅಭಿವೃದ್ಧಿ ಅಧಿಕಾರ ಮುನಿರತ್ನ ಅಂತ ತಿಳ್ಕೊಂಡು ನಾವು ಅವರಿಗೆ ಓಟ್ ಹಾಕಬೇಕು ಅಂತ ಸೊ ನಿಮ್ಮ ಮತ ಮುನಿರತ್ನ ಅವರಿಗೆ ಖಂಡಿತವಾಗ್ಲೂ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ಈ ಸರಿ ಕೊಟ್ಟಿಗೆಪಾಳ್ಯದಲ್ಲಿ ಚುನಾವಣೆ ಇರುತ್ತಿದೆ ನಿಮ್ಮ ಮತ ಯಾರಿಗೆ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ಮುನಿರತ್ನ ಅವರಿಗೆ ಯಾಕೆ ಮ್ಯಾಮ್ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಏನಿಲ್ಲ ಇಲ್ಲ 20 ವರ್ಷ 30 ವರ್ಷ ಆಯ್ತು ನಾವು ಬಂದು ಒಂದು ರೋಡ್ ಇರ್ಲಿಲ್ಲ ಒಂದು ಪಾರ್ಕ್ ಇರ್ಲಿಲ್ಲ ಒಂದ್ ಏನು ಇರ್ಲಿಲ್ಲ ಅವರು ಬಂದ್ಮೇಲೆ ಎಲ್ಲ ಒಳ್ಳೆ ಒಳ್ಳೆ ಪಾರ್ಕ್ ಸೀನಿಯರ್ ಸಿಟಿಜನ್ಗೆ ಕುಂದ್ರಕ್ಕೆ ನಿಂದ್ರಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ ರೋಡ್ಗಳು ಮಾಡಿದ್ದಾರೆ ಅದರಿಂದ ಅವ್ರಿಗೆ ಓಟ್ ಮ್ಯಾಮ್ ಹೌದು ನಿಜಾನೇ ಜೆ ಡಿ ಎಸ್ ಕಾಂಗ್ರೆಸ್ ಇದ್ರಲ್ಲ ಅವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ ಅಲ್ಲ ಅವ್ರು ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾರು ಏನ್ ಮಾಡಿದ್ದಾರೆ ಅವ್ರಿಗೆ ನಾವು ಕೊಡೋಣ
ಸೊ ನೀವು ಪಕ್ಷ ನೋಡಿ ಓಟ್ ಹಾಕ್ತಿಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ ವ್ಯಕ್ತಿ ವ್ಯಕ್ತಿ ಮೇನ್ ನಮಗೆ ಇಲ್ಲಿ ಬಂದ್ಮೇಲೆ ಎಲ್ಲ ಈ ಪಾರ್ಕ್ ಅದೇ ಮಾಡಿದವರು ಮುನಿರತ್ನ ಮೋಹನ್ ಕುಮಾರ್ ಎಲ್ಲ ಇದಕ್ಕೆ ನಮ್ಮ ಎರೆಗೆ ಹೋರಾಡಿದಾರಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಇವಾಗ ಆರ್ ಆರ್ ನಗರ್ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ್ಯ ವಾರ್ಡಲ್ಲಿ ಚುನಾವಣೆ ನಡೀತಾ ಇದೆ ನಿಮ್ಮ ಮತ ಯಾರಿಗೆ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಮ್ಮ ಮತನ ಮುಂದತ್ನವ್ರಿಗೆ ಹಾಕಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಬರೀ ನಾನು ಒಬ್ಬನೇ ಅಲ್ಲ ಸುತ್ತಮುತ್ತಲಲ್ಲಿರೋರ್ಗೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಯಾಕಂತಂದರೆ ಮುಂದರತ್ನವ್ರು ಬಂದಮೇಲೆ ಈ ನಮ್ಮ ಏರಿಯಾದಲ್ಲೆಲ್ಲ ಕೆಲವೊಂದು ಜಾಗ ರೋಡ್ ಓಡಾಡಿದ್ರೆ ನೋಡಿ ನಮ್ಮ ರೋಡೆಲ್ಲ ಒಳ್ಳೆ ಸಿಂಗಾಪುರ್ ರೋಡ್ ಥರ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದೊಡ್ಡದಾಗಿ ವೈಡಾಗಿ ಮಾಡಿದ್ದಾರೆ ಆಮೇಲೆ ಅಭಿವೃದ್ಧಿ ಕಾರ್ಯಗಳು ತುಂಬಾ ಆಗಿದ್ದಾವೆ ಯಾಕಂತಂದರೆ ಮೊದಲಿದ್ದಕ್ಕೂ ಈಗಿನ ನೋಡಿದ್ರೆ ಟಾರ್ ರೋಡಿಂದ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಬ್ಯಾಂಗ್ಳೂರ್ ಒಂದು ಇರ್ಬೋದು ಏನೇನು ಬೇಕು ಜನಗಳಿಗೆ ಪ್ರತಿಯೊಂದನ್ನು ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಸಮುದಾಯದವ್ರಿಗೂ ಮಹತ್ವವನ್ನು ಕೊಟ್ಟು ಅವರವರ ಬೆಳವಣಿಗೆಗೆ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದರತ್ನದವರು ಸೊ ಹಾಗಾಗಿ ಅವ್ರನ್ನ ಬಲಪಡಿಸೋದು ಎಲ್ಲರದು ಜವಾಬ್ದಾರಿ ಇದು ಯಾಕಂತಂದರೆ ನಾನು ಮತದಾರರಲ್ಲಿ ಕೇಳ್ಕೊಳೋದೇನು ಅಂದರೆ ಯಾರೇ ಏನೇ ಮಾಡಿದ್ರು ಮುಂದರತ್ನವರೇ ಇಲ್ಲಿ ಯಾರು ನಗರ ಬರೋದು ಸೊ ನೀವು ಸುಮ್ಮನೆ ಬೇರೆ ಪಕ್ಷಕ್ಕಾಗಿ ನಿಮ್ಮ ಓಟು ವೇಸ್ಟ್ ಆಗುತ್ತೆ ಅದ್ರ ಬದಲು ಇನ್ಸ್ಟೆಡ್ ಆಫ್ ಯಾರಿಗೆಲ್ಲ ವ್ಯಕ್ತಿಗೆ ಹಾಕಿದ್ರೆ ನಿಮ್ಮ ಓಟ್ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತೆ ಸೊ ದಯವಿಟ್ಟು ಕಳಕಳಿಯ ವಿನಂತಿ ನಾವು ಎಲ್ಲರಿಗೂ ಕೇಳ್ಕೊತ ಇದ್ದೀವಿ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ಬಂದ್ಬಿಟ್ಟು ಇಲ್ಲಿ ಸುಮ್ಮನೆ ಸಮಸ್ಯೆ ಆಗೋದಕ್ಕಿಂತ ಅನುಭವ ಇದೆ ಮುಂದರತ್ನವ್ರಿಗೆ ಹಿಡಿತಾ ಇದೆ ಇಲ್ಲಿದು ಈ ಒಂದು ಏರಿಯಾದಲ್ಲಿ ಏನೇನು ಮಾಡಬೇಕು ಅನ್ನೋದು ಎಲ್ಲದು ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಅವ್ರನ್ನೇ ಗೆಲ್ಸೋದು ನಾವು ಒಳ್ಳೆಯದು ಅನುಭವ ಇಲ್ಲದಿರೋರು ಬಂದಾಗ ಸಮಸ್ಯೆಗಳು ಅವ್ರಿಗೆ ಏನು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಸೊ ಅದಕ್ಕಿಂತ ಅನುಭವ ಇರೋರು ಇದ್ದಾಗ ಏನಾಗುತ್ತೆ ಇನ್ನೂ ಮುಂದಿಂದ ಏನೇನು ಅವ್ರಿಗೆ ಪಿಕ್ಚರ್ ಗೊತ್ತಿರುತ್ತೆ ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮುಂದರತ್ನ ಅವ್ರನ್ನ ಗೆಲ್ಲಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ ಸೊ ಅದಕ್ಕಾಗಿ ನೀವು ಪಕ್ಷ ಬಿಟ್ಟು ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತಾ ಇದ್ದೀರಾ ಖಂಡಿತ ಸರ್ ವ್ಯಕ್ತಿನೂ ಮುಖ್ಯ ಪಕ್ಷನೂ ಮುಖ್ಯ ನಮಗೆ ಯಾಕಂದರೆ ಈಗ ನರೇಂದ್ರ ಮೋದಿ ಅವರು ಯಾಕಂದರೆ ಎಲ್ಲರಿಗೂ ಈಗ ರಾಹುಲ್ ಗಾಂಧಿನೂ ಇದ್ದರು ಯಾಕೆ ಅವ್ರಿಗೆ ಅಷ್ಟು ದೊಡ್ಡ ಪೊಸಿಷನ್ಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಅವರು ಮೋದಿಯವರ ಒಂದು ತ್ಯಾಗ ಮನೋಭಾವ ಸೊ ಹಾಗಾಗಿ ಮೋದಿಯವರು ಬೇಕು ಯಡಿಯೂರಪ್ಪವರು ಬೇಕು ಪ್ಲಸ್ ಇವರು ಯಾಕೆ ಇವತ್ತು ಮುಂದರತ್ನವ್ರು ಹೋಗಿರೋದು ಅಂದರೆ ಅದೆಲ್ಲ ನೋಡಿನೇ ಹೋಗಿರೋದು ಜೊತೆನಲ್ಲಿ BJP ಜೊತೆ ಇದ್ದಾರೆ ಹಾಗಾಗಿ BJP ಪಕ್ಷ ಈಗ ಈ ಥರ ಹೇಳ್ಬಾರ್ದು ಕಾಂಗ್ರೆಸ್ ಅವರು ಜಾಸ್ತಿ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಇಲ್ಲಿ ಏನಂತಂದರೆ ಜನಗಳಿಗೆ ಹಿಂದೂಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಫಸ್ಟು ನಮ್ಮ ಜನಗಳಿಗೆ ಅವರು ನಮ್ಮ ಸಹೋದರ ಬಂದವರೇ ಬಟ್ ಅವರು ಅದನ್ನು ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮೊಂದು ಆಸೆ ಇಲ್ಲಿ ಯಾವುದೇ ಜಾತಿ ಭೇದ ಬೇಡ ಎಲ್ಲರೂ ಯಾರು ಈ ಇವರಲ್ಲಿ ಯಾವುದೂ ಭೇದ ಭಾವ ಮಾಡಲ್ಲ ಪಾರ್ಕ್ಗಳೆಲ್ಲ ಇಂಪ್ರೂವ್ ಮಾಡಿದ್ರು ಯಾವ್ಯಾವ್ದು ಏನೇನು ಅವಶ್ಯಕತೆ ಇದೆ ನಾವು ಕೇಳೋಷ್ಟೊತ್ತಿಗೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಆದ್ದರಿಂದ ಸೊ ಅವ್ರಿಗೆ ಓಟ್ ಹಾಕಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ನಮ್ಮ ಓಟು ಮುಂದರತ್ನವ್ರಿಗೆ ಅವ್ರ ಜೊತೆಗೆ ಮುಂದೆ ಸಚಿವರಾಗ್ತಾರೆ ಖಂಡಿತ ಈ ಜಾಗಕ್ಕೆ ಆರ್ ಆರ್ ನಗರಕ್ಕೆ ಸಚಿವರಾಗಿ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾರೆ ಹಾಗಾಗಿ ಯಾರು ಸಚಿವರಾಗ್ತಾರೋ ನಮ್ಮ ಏರಿಯಾಗೆ ಎಲ್ಲಿಂದ ಬೆನಿಫಿಟ್ ಜಾಸ್ತಿ ಯಾರಿಂದ ಬರುತ್ತೋ ಅವ್ರಿಗೆ ನಾವು ಓಟ್ ಹಾಕಬೇಕು ಸೊ ಆದ್ದರಿಂದ ಕುಸುಮಾ ಅವರಾಗಲಿ ಬೇರೆಯವರಾದರೆ ಅದು ಸಾಧ್ಯತೆ ಇಲ್ಲ ಇವರು ಸಚಿವರಾಗೇ ಆಗ್ತಾರೆ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಲಾಭ ನಮ್ಮ ಆರ್ ಆರ್ ನಗರಕ್ಕಾಗುತ್ತೆ ಎಲ್ಲರೂ ಗೆಲ್ಲಿಸಬೇಕು ಅಂತ ನನ್ನ ವಿನಂತಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸರಿ ಚುನಾವಣೆ ನಡೀತಿದೆ ನಿಮ್ಮ ಮತ ಯಾರಿಗೆ ಸಲ್ಲಿಸಬೇಕು ಅಂತ ನಾವು BJPಗೆ ಸಲ್ಲಿಸಬೇಕು ಅಂತ ಸರ್ವ್ ಮಾಡಿದ್ದೀವಿ BJPಗೆ ಯಾಕೆ ಸರ್ BJPಗೆ ಅಂತ ಇದೆಲ್ಲ ರೋಡು ಪಾರ್ಕು ಎಲ್ಲ ಮುನಿರತ್ನವರು ಆಗಿನಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮುಂದೂ ಮಾಡ್ತಾರೆ ಅದೇ ರೀತಿ ವಿಶ್ವಾಸನ ಗಳಿಸಿದ್ದಾರೆ ಅವರ ನಾಯಕತ್ವದಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಆಗ್ತವೆ ಅಂತ ಆಶಾಭಾವನೆಯಿಂದ ನಾವೆಲ್ಲ ಅವ್ರಿಗೆ ಸಪೋರ್ಟನ್ನು ಹಾಕ್ತೀವಿ BJP ಪಕ್ಷ ಬಲಪಡಿಸ್ತೀವಿ ಮೋದಿಗೆ ನಾವೆಲ್ಲ ಜೈ ಅಂತೀವಿ ಯಡಿಯೂರಪ್ಪನವ್ರಿಗೆ ಬಲಪಡಿಸ್ತೀವಿ ಅಂತ ನಮ್ಮ ನಿಮ್ಮ ಎಲ್ಲರ ಆಶೀರ್ವಾದದೊಂದಿಗೆ ಅವರಿಗೆ ಓಟ್ ಹಾಕ್ತೀವಿ BJP ಪಕ್ಷಕ್ಕೆ ಓಟು ಸರಿ ಸರ್ ಥ್ಯಾಂಕ್ ಯು ಸರಿ ಸರಿ ಎಲೆಕ್ಷನ್ ನಡೀತಾ ಇದೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ನಾವು BJP ಮುನಿರತ್ನವರಿಗೆ ಓಟ್ ಹಾಕ್ಬೇಕು ಓಕೆ ಯಾಕೆ ಸರ್ ಅವ್ರಿಗೆ ಹಾಕ್ಬೇಕು ಅಂತ ಅನ್ಕೊಂಡು ಅವರಿಂದ ತುಂಬಾ ಅಭಿವೃದ್ಧಿ ಕಾರ್ಯ ಆಗಿದೆ ಇಲ್ಲಿ ಈ ವಾರ್ಡ್ಗಳಲ್ಲೆಲ್ಲ ಆಗಲಿ ಈ ಏರಿಯಾದಲ್ಲೆಲ್ಲ ಆಗಲಿ ಆದ್ರಿಂದ ಅವ್ರನ್ನ ಜನನ ಪ್ರಿಫರ್ ಮಾಡ್ತಾರೆ ನಾವು ಮಾಡ್ತೀವಿ ಹೌದು ಸರ್ ನಿಜಾನೇ ಆಮೇಲೆ ನಿಮಗೆ ಬೇರೆಯವರು ಇದ್ದಾರೆ ಈ ಥರ ಕಾಂಗ್ರೆಸ್ JDS ಅಂತ ಅವ್ರಿಗೆ ಅಲ್ಲದೆ ಇವ್ರಿಗೆ ಎಂತಕ್ಕೆ ಓಟ್ ಹಾಕ್ಬೇಕು ಅಂತ ಅವರೆಲ್ಲ ನಾವು ಇವ್ರು ನೋಡಿದಂಥ ಜನ ಅಭಿವೃದ್ಧಿ ಪಡೆದಂಥ ಜನ ಅವರಿಂದ ಉಪಯೋಗ ಪಡೆದಂಥ ಜನ ನಾವು ಏನು ತುಂಬಾ ರೋಡು ನೀರು ಚರಂಡಿ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಯಾರು ಮಾಡ್ತಾರೆ ಅವರಿಗೆ ನಾವು ಕೊಡಲೇಬೇಕು ಪ್ರಿಫರೆನ್ಸು ಮುನಿರತ್ನಮ್ಮ ಒಳ್ಳೆ ಕಾರ್ಯ ಮಾಡ್ತಾರೆ ಅದಕ್ಕೋಸ್ಕರ ನಾವು ಅವರಿಗೆ ಓಟ್ ಹಾಕ್ತೀವಿ ಸೊ ಅದಕ್ಕೆ ನೀವು ಮುನಿರತ್ನಮ್ಮ ಅವರಿಗೆ ಹೌದು ಹೌದು ಸೊ ನೀವು ಪಕ್ಷ ನೋಡಿ ಓಟ್ ಹಾಕ್ತಾ ಇಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ ವ್ಯಕ್ತಿ ಕೆಲಸ ಕೆಲಸ ಎರಡೂ ಎರಡೂ ಥ್ಯಾಂಕ್ ಯು ಸರ್ ಅವ್ರು ಎಲ್ಲ ಇದಕ್ಕೂ ಸ್ಪಂದಿಸ್ತಾರೆ ಯಾವ ಒಂದು
ಕಷ್ಟ ಸುಖಗಳಿಗೆ ಯಾರಿಗೆ ಆಗ್ಲಿ ಬಡವರಿಗಾಗ್ಲಿ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಅವ್ರು ಯಾವ ಪಕ್ಷದಲ್ಲಾರ ಇರ್ಲಿ ಒಟ್ಟು ಯಾರು ಅಭಿವೃದ್ಧಿ ಮಾಡಿರ್ತಾರ ನಮ್ಮ ವಾರ್ಡ್ ಅನ್ನ ಅವರಿಗೋಸ್ಕರ ನಾವು ಓಟ್ ಹಾಕ್ತೀವಿ. ಸೊ ನೀವು ಮುನಿರತ್ನ ಅವರಿಗೆ ಧನ್ಯವಾದ. ನಮಸ್ಕಾರ ಎಲ್ರಿಗೂ. ಇದು ಆರ್ ಆರ್ ನಗರ ವಿಧಾನಸಭಾ ಎಮ್ ಎಲ್ ಎಲೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಬಂದಿರೋದು. ನನ್ನ ಹೆಸರು ಭಗತ್ ಅಂತ, ನಂದಿನಿ ಲೋಡ್ ನಿವಾಸಿ. ನಮಗೆ ಮುನಿರತ್ನಮ್ಮ ಅವ್ರ ಬಗ್ಗೆ ಇರೋಂಥ ಅಭಿಮಾನ ಬಂದುಬಿಟ್ಟು ಅಪಾರವಾದ ಪ್ರೀತಿ ಪ್ರೇಮ. ಅದರಲ್ಲಿ ಬೇಜಾನ್ ಜನ ಹುಡುಗರಿದ್ದಾರೆ, ನಮ್ಮ ಸೀನಿಯರ್ಸ್ ಇದ್ದಾರೆ, ಅದರಲ್ಲಿ ನಾನೋ ಒಂದು ಭಾಗ. ನಮ್ಮದು ಅವ್ರು ಮಾಡಿರೋ ಕೆಲಸ ಒಂದು ಎರಡು ಅಂತಲ್ಲ, ಸತತ ಬಾರಿ ಕಳೆದ 5 ವರ್ಷದಿಂದ ಅಂತಲ್ಲ, ಅದಕ್ಕಿಂತ ಮುಂಚೆನೂ ನಾವು ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಮನೆ ಸದಸ್ಯರು ಯಾರ್ಯಾರು ಆಗಿರ್ಬೋದು, ಅವರೆಲ್ಲ ಅವ್ರ ಪ್ರೀತಿ, ಅವ್ರ ಸತತ ಅವ್ರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಯಾಕಂತೇಳಿದ್ರೆ ಒಂದು ಎರಡು ಕೆಲಸ ಮಾಡಿಲ್ಲ ಅವರು. ಒಂದು ಶ್ರೀಮಂತ್ರಿನ ತಲೆಯಲ್ಲಿ ಇಟ್ಕೊಂಡಿದೆ, ಬಡವ್ರನ್ನು ಬಡವರಿಂದ ಶ್ರೀಮಂತರನ್ನು ಮೇಯ್ನು ಪ್ರಾಧಾನ್ಯತೆ ಬಡವ್ರಿಗೆ ಕೊಡುವಂಥ ವ್ಯಕ್ತಿತ್ವ ಮುನಿರತ್ನಮ್ಮ ಸಾಹೇಬ್ರದು. ಅದಾದಮೇಲೆ ಒಂದು ಗಲ್ಲಿಯಿಂದ ಒಂದು ಲೈಟ್ಸ್ ಆಗಿರ್ಬೋದು, ಒಂದು ಫ್ಲೇವರ್ಸ್ ಆಗಿರ್ಬೋದು, ಒಂದು ಮೋರಿ ಕೆಲಸ ಆಗಿರ್ಬೋದು, ಇನ್ನೊಂದು ಪೈಪ್ ಲೈನ್ ವರ್ಕ್ ಆಗಿರ್ಬೋದು, ಗ್ರೌಂಡ್ ವರ್ಕ್ ಏನಿದೆ ಬುಡ್ದಿಂದ ಸುಳಿಗನ ಅಂತ ಗೊತ್ತಿರೋ ಒಂದು ಏಕೈಕ ವ್ಯಕ್ತಿ ಅಂದರೆ ಅದು ಮುನಿರತ್ನಮ್ಮ ಸಾಹೇಬ್ ಒಬ್ಬರೇ. ಬೇರೆ ಯಾರೂ ಆ ಕಷ್ಟಗಳು ತೀರ್ಸೋಕ್ಕಾಗಲ್ಲ. ಇನ್ನೊಂದೇನಂತಂದರೆ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಎಂಥ ಸಭ್ಯತೆಯ ಕುಸುಮಾ ಆಗಿರ್ಬೋದು, ಅಪೋಸಿಟ್ ಬೇರೆ ಪಕ್ಷದವ್ರು ಯಾರೇ ಆಗಿರ್ಬೋದು, ನಿನ್ನೆವರೆಗೂ ಮನೆಯಲ್ಲಿದ್ದರೆ ಇವತ್ತು ಬಂದುಬಿಟ್ಟು ಎಲೆಕ್ಷನ್ ನಿಂತ್ಕೊಂಡು ಮತ ಕೇಳೋಕ್ಕೆ ಬಂದರೆ ಕೇಳಲಿ. ಜನಗಳಿಗೆ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಹಂಗಂತ ಕುಸುಮ ಅವ್ರು ಕೆಟ್ಟರಂತ ನಾನು ಹೇಳ್ತಾ ಇಲ್ಲ, ಜನಗಳಿಗೆ ಗೊತ್ತು ಯಾರು ಕೆಲಸ ಮಾಡಿದ್ದಾರೆ ಯಾರು ಕೆಲಸ ಮಾಡಲ್ಲ ಅಂತ. ಮುನಿರತ್ನಮ್ಮ ಸಾಹೇಬರು 100% ಕೆಲಸ ಮಾಡ್ತಾರೆ. ಈ ಸರಿನೂ ಕೂಡ ಸಾಕಷ್ಟು ಎತ್ತಿ ಅತಿ ಹೆಚ್ಚು ಇದು ಲೀಡಿಂದ ಗೆದ್ದೇ ಗೆಲ್ತಾರೆ ಅನ್ನೋದು ನನ್ನ ಭರವಸೆ. ನಾವು ಅದಕ್ಕೆ 100% ನಾವು ಹಿಂದೆ ಬ್ಯಾಕ್ ಬೋನ್ ಅಲ್ಲಿ ನಿಂತ್ಕೋತೀವಿ, ನಮ್ಮ ಸೀನಿಯರ್ಸು ನಿಂತ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಹಿಂದಿನ ಹಿಂದೆ ಇದ್ದಂಥ MLA ಮುನಿರತ್ನ ಅವರು ಈ ಕ್ಷೇತ್ರಕ್ಕೆ ಮಾಡಿರೋ ಅಭಿವೃದ್ಧಿ ಕೆಲಸ ಈಗ ನಾವ್ಯಾರೂ ಮರೆಯೋಕ್ಕಾಗೋದಿಲ್ಲ. ಆ ರೀತಿ ಇದೆ. ಯಾವುದು ಅಂತಂತ ಹೇಳಿದ್ರೆ ಪ್ರತಿಯೊಂದು ಜಾಗದಲ್ಲಿ ಎಲ್ಲೇ ಹೋಗಿ ನೀವು, ಪಾರ್ಕ್ ಹೋಗಿ ಮುನಿರತ್ನ, ರೋಡ್ಗೆ ಹೋಗಿ ಮುನಿರತ್ನ, ಫ್ಲೈಓವರ್ಗೆ ಹೋಗಿ ಮುನಿರತ್ನ, ಬೇರೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ. ಅದೇ ರೀತಿ ಈ ಕೊರೋನಾ ಬಂತು, ಕೊರೋನಾ ಬಂದಂಥ ಟೈಮಲ್ಲಿ ಭಾಳಷ್ಟು ಲಕ್ಷಾಂತರ ಮಂದಿಗೆ ಅವ್ರಿಗೆ ಊಟಕ್ಕೋ ಇನ್ನೊಂದಕ್ಕೋ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಅಂಥವರೇ ಮತ್ತೆ ನಮಗೆ ಬರಬೇಕು ಮುಂದಕ್ಕೆ, ನಮಗೇನಾದರೂ ಒಂದು ಒಳ್ಳೆಯದಾಗಬೇಕು ಈ ಕ್ಷೇತ್ರಕ್ಕೆ ಅಂದರೆ ಮತ್ತೆ ಅವರೇ ಬರಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಜನನೂ ಬಯಸ್ತಾ ಇದ್ದಾರೆ, ನಾವು ಅದೇ ರೀತಿ ಬಯಸ್ತಾ ಇದ್ದೀವಿ. ಮುಂದಕ್ಕೆ ಅವ್ರಿಗೆ ರಾಜರಾಜೇಶ್ವರಿ ತಾಯಿ ಅವ್ರನ್ನೇ ಆರಿಸ್ಲಿ ಅಂತೇಳಿ ನಾವು ಕೇಳ್ಕೊತೀವಿ.